ಚಿಕ್ಕಮಗಳೂರಿನ ದೇವಿರಮ್ಮ ದೇಗುಲಕ್ಕೆ ಡ್ರೆಸ್ ಕೋಡ್ ಆದೇಶ ಜಾರಿಯಾಗಿದೆ ಸಾಂಪ್ರದಾಯಿಕ ಉಡುಗೆಯಲ್ಲೇ ಬರಬೇಕು ಅಂತ ಸೂಚನೆ ಈ ಸ್ಕರ್ಟು ಮಿಡಿ ಸ್ಲೀವ್ಲೆಸ್ ಡ್ರೆಸ್ಸು ಪ್ಯಾಂಟು ಅಥವಾ ಶಾರ್ಟ್ಸು ಇದನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಹಾಗೆಯೇ ದೇವಾಲಯದ ಆವರಣದ ಒಳಗೆ ಮೊಬೈಲ್ ಫೋನ್ಗೂ ನಿಷೇಧ ಅಂತೆ ದೇವಾಲಯದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ರೀಲ್ಸ್ ಇದೆಲ್ಲ ಬ್ಯಾನ್ ಇತ್ತೀಚೆಗೆ ಇವೆಲ್ಲ ತುಂಬ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ದೇವಿರಮ್ಮ ದೇವಾಲಯ ತುಂಬ ಪ್ರಸಿದ್ಧವಾದದ್ದು ಮುಳ್ಳಯ್ಯನಗಿರಿ ಬೆಟ್ಟ ಹೇಗೆ ಫೇಮಸ್ಸು ಅದೇ ರೀತಿ ದೇವಿರಮ್ಮ ದೇವಸ್ಥಾನ ಕೂಡ ಆ ಭಾಗದ ಜನರಿಗೆ ತುಂಬ ಭಕ್ತಿ ಬಟ್ ಬರೋ ಅಂಥ ಪ್ರವಾಸಿಗರು ಅದಕ್ಕೊಂದು ಅದಕ್ಕೊಂದು ಪದ್ಧತಿ ಇರಬೇಕಲ್ಲ ಬರಬೇಕಾದ್ರೆ ದೇವಸ್ಥಾನಕ್ಕೆ ನೀವು ಯಾವ ರೀತಿ ಯಾವ ಡ್ರೆಸ್ಗಳನ್ನ ಹಾಕಿದ್ರೂ ದೇವಸ್ಥಾನದೊಳಗಡೆ ಹೋಗ್ಬಿಡ್ಬೋದು ಅಂತ ಇಲ್ಲ ಈಗಾಗಲೇ ಕೆಲವು ದೇವಸ್ಥಾನಗಳಲ್ಲಿ ಇದರ ಪದ್ಧತಿ ಇದೆ ಈಗ ಧರ್ಮಸ್ಥಳದಲ್ಲೂ ಇದೆ ಹಾಗಾಗಿ ಇಂಥ ಪದ್ಧತಿಗಳನ್ನೇ ಈ ಥರದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲೇ ಬರಬೇಕು ಅಂತ ಆದೇಶ ಆಗಿರೋದು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ ನಾರಾಯಣಗೌಡ ಈ ಥರ ಏನಾದ್ರು ಮಿಸ್ಯೂಸ್ ಆಗ್ತಾ ಇತ್ತಾ ದೇವಸ್ಥಾನದ ಆ ಮುಂಭಾಗದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದು ರೀಲ್ಸ್ ಮಾಡೋದು ಅಥವಾ ಬೇಕಾಬಿಟ್ಟಿ ಬಟ್ಟೆ ಹಾಕೊಂಬರೋದು ಅದಕ್ಕೋಸ್ಕರ ಈ ತೀರ್ಮಾನನ ಅಂತ ಹೌದು ಅರವಿಂದ್ ಅಂದರೆ ಏನು ಚಿಕ್ಕಮಗಳೂರು ತಾಲೂಕಿನ ಆ ಬಿಂಡಿಗ ದೇವಿರಮ್ಮ ದೇವಾಲಯ ಅಂತಂದರೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವಂಥ ಗುಡ್ಡದಲ್ಲಿರುವಂಥ ದೇವಸ್ಥಾನ ಅದು ಪ್ರತಿ ವರ್ಷವೂ ಕೂಡ ಏನು ದೀಪಾವಳಿ ಹಬ್ಬದ ಹಿಂದಿನ ದಿನ ಆ ದೇವಸ್ಥಾನದಲ್ಲಿ ಪೂಜೆ ಅಂದರೆ ಗುಡ್ಡದ ಮೇಲಿರುವಂಥ ಆ ಗುಡಿಯಲ್ಲಿ ಪೂಜೆ ನಡೆಯುವಂಥದ್ದು ಹಾಗಾಗಿ ಆ ದೇವರಮ್ಮನ ಗುಡ್ಡವನ್ನು ಆ ಏನು ದೀಪಾವಳಿ ಹಬ್ಬದ ಹಿಂದಿನ ದಿನ ಲಕ್ಷಾಂತರ ಭಕ್ತರು ಕನಿಷ್ಠ ಪಕ್ಷ ಎಂಬತ್ತರಿಂದ ಒಂದು ಲಕ್ಷದ ಜನ ತನಕನೂ ಕೂಡ ಆ ರಾತ್ರೋರಾತ್ರಿ ಬೆಟ್ಟವನ್ನು ಹತ್ತಿ ಬೆಳಗ್ಗೆ ಇಳಿದು ಬೆಳಿಗ್ಗೆ ಏನು ಮಲ್ಲಿನಳ್ಳಿ ದೇವ ಗ್ರಾಮದಲ್ಲಿರುವಂಥ ಬಿಂಡಿಗ ದೇವರಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಆದರೆ ಅಲ್ಲಿಗೆ ಬರುವಂಥ ಭಕ್ತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೆಲವರು ಆ ಮಿಡಿಯನ್ನು ಹಾಕೊಂಡು ಬರ್ತಿದ್ದಂಥದ್ದು ಮತ್ತೆ ಸ್ಕರ್ಟ್ ಹಾಕೊಂಡು ಬರ್ತಿದ್ದಂಥದ್ದು ಹೀಗೆ ಎಲ್ಲಾ ರೀತಿಯಾದಂತಹ ಒಂದು ಡ್ರೆಸ್ ಗಳನ್ನು ಮತ್ತೆ ಬೆಟ್ಟ ಹತ್ತಕ್ಕೆ ಏನು ಒಂದು ಭಕ್ತರು ಬರ್ತಿದ್ರು ಆ ಭಕ್ತರುಗಳಲ್ಲಿ ಕೆಲ ಪ್ರೇಮಿಗಳು ಕೂಡ ಇರುವಂತದ್ದು ಹಾಗಾಗಿ ಅವರು ಕೂಡ ಜೀನ್ಸ್ ಪ್ಯಾಂಟ್ ಗಳನ್ನು ಹಾಕೊಂಡು ಟಿ ಶರ್ಟ್ ಅನ್ನು ಹಾಕೊಂಡು ದೇವಸ್ಥಾನಕ್ಕೆ ಬರ್ತಿದ್ದರಿಂದ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ದೇವಾಲಯ ಆಡಳಿತ ಮಂಡಳಿ ಒಂದು ಬಂದಂತಹ ಭಕ್ತರಿಗೆ ಸೂಚನೆ ನೀಡ್ತಾನೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಯಥೇಚ್ಛವಾಗಿರುವಂಥದ್ದು ಜೊತೆಗೆ ಇತ್ತೀಚೆಗೆ ಏನು ಅಲ್ಲಿನ ಆ ದೇವನಮ್ಮನ ದೇವಾಲಯದ ಸುತ್ತಮುತ್ತ ಇರುವಂತಹ ವಾತಾವರಣ ಕೂಡ ಹಚ್ಚು ಹಸಿರಿನಿಂದ ಕೂಡಿರುವಂಥದ್ದು ಮತ್ತೆ ದೇವಾಲಯ ಹಿಂಭಾಗ ಏನು ಮೂರ್ ಸಾವಿರದ ಇನ್ನೂರ ಅಡಿ ಎತ್ತರದಲ್ಲಿರುವಂತಹ ಗುಡ್ಡ ಕೂಡ ನೀಟಾಗಿ ಕಾಣುವಂತದ್ದು ಅದು ಫೋಟೋ ಫ್ರೇಮು ಕೂಡ ತುಂಬಾ ಚೆನ್ನಾಗಿರುವಂತಹ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗಳು ಕೂಡ ಹೆಚ್ಚಾಗಿದ್ದಂಥದ್ದು ಹಾಗಾಗಿ ಇವೆಲ್ಲವನ್ನು ಮನಗಂಡಂತ ಆಡಳಿತ ಮಂಡಳಿ ಈಗ ಇನ್ನು ಮುಂದೆ ದೇವಸ್ಥಾನಕ್ಕೆ ಬರುವಂತರು ಯಾರು ಕೂಡ ಮಿಡಿ ಸ್ಕರ್ಟ್ ಗಳನ್ನು ಹಾಕೊಂಡು ಬರೋಂಗಿಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ ಮತ್ತೆ ರೀಲ್ಸ್ ಗಳನ್ನು ಕೂಡ ಮಾಡೋಂಗಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿ ಆಡಳಿತ ಮಂಡಳಿ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು ಅರವಿಂದ್ ಓಕೆ ನಾರಾಯಣಗೌಡ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ